హాయ్ సెంటిర్ ఎల్లరిగు జాయింట్ టు లెర్న్ యూట్యూబ్ ఛానల్ కేస్ వక్త ఇవతిన ఒక క్లాస్ నలి ಎರಡು ಸಾವಿರದ ಹದಿನೇಳರ ಕೆ ಪಿ ಟಿ ಸಿ ಎಲ್ನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಲಾಗಿತ್ತು ಆವಾಗ ಡಿಫ್ರೆಂಟ್ ಬ್ಯಾಚಸ್ಸಲ್ಲಿ ಪರೀಕ್ಷೆಯನ್ನು ಮಾಡಿದ್ರು ಸೊ ಇವತ್ತು ಬ್ಯಾಚ್ ಎರಡರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಮಾಡೋಣ ಆಲ್ರೆಡಿ ಬ್ಯಾಚ್ ಒಂದರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ ಇನ್ನೂ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ಬ್ಯಾಚ್ ಒಂದರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನನ್ನು ವಾಚ್ ಮಾಡಬಹುದು ಅಂತ ಹೇಳ್ತಾ ಸೊ ಆಲ್ರೆಡಿ ಬ್ಯಾಚ್ ಎರಡರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲಿಷ್ ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಸೊ ಇವತ್ತು ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ಗೆ ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಮಾಡೋಣ ಪ್ರಥಮ ಪ್ರಶ್ನೆ ನೋಡಿ ಪ್ರಾಚೀನ ಭಾರತದ ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ನಾಗರಿಕತೆ ಯಾವುದು ಅಂತ ಕೇಳಿದ್ದಾರೆ ವಿಚ್ ವಾಸ್ ದ ಫಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಸಿವಿಲೈಜೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಸೊ ಸರಿಯಾದ ಉತ್ತರ ಹರಪ್ಪ ನಾಗರಿಕತೆ ಆಗುತ್ತೆ ಹರಪ್ಪನ್ ಸಿವಿಲೈಜೇಷನ್ ಆಗುತ್ತೆ ಹರಪ್ಪನ್ ಸಿವಿಲೈಝೇಷನ್ ಅನ್ನೋದೇನಿದೆ ಅದು ಪ್ರಾಚೀನ ಭಾರತದ ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ನಾಗರಿಕತೆ ಆಗಿತ್ ಆಗುತ್ತೆ ಸೊ ಇಲ್ಲಿ ಹರಪ್ಪ ನಾಗರಿಕತೆಯ ಸಮಯದಲ್ಲಿ ಬೇರೆ ಬೇರೆ ಸೈಟ್ಸ್ಗಳನ್ನು ಎಕ್ಸ್ಕ್ಯಾಬಿಷನ್ ಮಾಡ್ತಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಲೋಥಾಲ್ ಆಗಿರ್ಬೋದು ಧೋಲಾವಿರಾ ಮೆಹಜೋದಾರೋ ಇವೆಲ್ಲವೂ ಕೂಡ ಪ್ರಮುಖ ಒಂದು ಸೈಟ್ಸ್ಗಳಾಗುತ್ತೆ ಯಾವಾಗ ಹರಪ್ಪ ನಾಗರಿಕತೆಯ ಸಮಯದಲ್ಲಿ ಮುಂದಿನ ಪ್ರಶ್ನೆ ವಾಹನ ದಟ್ಟಣೆಯ ಸಮಯದಲ್ಲಿ ವೈದ್ಯಕೀಯ ತುರ್ತು ಅವಶ್ಯಕತೆಗಳನ್ನು ಪೂರೈಸಲು ಸುಗಮವಾಗಿ ಸಂಚಾರ ವ್ಯವಸ್ಥೆಗಾಗಿ ಮಾಡಿರುವಂತಹ ವಿಶೇಷ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಗ್ರೀನ್ ಕಾರಿಡಾರ್ ಆಗುತ್ತೆ ಸೊ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ ಒಂದು ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ ಆ ತುರ್ತು ಅವಶ್ಯಕತೆಗಳನ್ನು ಪೂರೈಸಲು ಸುಗಮವಾದ ಸಂಚಾರ ವ್ಯವಸ್ಥೆಗಾಗಿ ಮಾಡಿರುವಂತಹ ಒಂದು ವಿಶೇಷ ವ್ಯವಸ್ಥೆಗೆ ಗ್ರೀನ್ ಕಾರಿಡಾರ್ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಯಾವುದು ಕತ್ತಿಗಿಂತ ಹರಿತವಾದದ್ದು ಅಂತ ಕೇಳಿದರೆ ಪೆನ್ನು ಕತ್ತಿಗಿಂತ ಹರಿತವಾದದ್ದು ಯಾವಾಗಲೂ ಕೂಡ ಒಂದು ಲೇಖನಿ ಒಂದು ಕತ್ತಿಗಿಂತ ಹರಿತವಾದದ್ದು ಸೊ ಒಂದು ಪೆನ್ ಏನು ಬೇಕಾದರೂ ಮಾಡ್ಬೋದು ಯಾರನ್ನು ಕೂಡ ಬೇಕಾದರೂ ನಾವು ಕ್ರಿಟಿಸೈಸ್ ಮಾಡ್ಬೋದು ಅವರ ಬಗ್ಗೆ ಒಂದು ಬರೀಬೋದು ಅಲ್ವಾ ಪೆನ್ನು ಕತ್ತಿಗಿಂತ ಹರಿತವಾದದ್ದು ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ಮದರ್ ತೆರೇಸಾ ನಿರ್ಗತಿಕರು ಮತ್ತು ವಂಚಿತರಿಗಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಮಿಷನರಿ ಆಫ್ ಚಾರಿಟಿ ಆಗುತ್ತೆ ಮಿಷನರಿ ಆಫ್ ಚಾರಿಟಿ ಆಗತ್ತೆ ಮುಂದಿನ ಪ್ರಶ್ನೆ ಮನುಷ್ಯರಲ್ಲಿ ಆಹಾರ ಜೀರ್ಣಕ್ರಿಯೆಯು ಎಲ್ಲಿ ಆರಂಭವಾಗುತ್ತದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಬಾಯಿ ಜಠರ ಅನ್ನನಾಳ ಸಣ್ಣ ಕರಳು ಸರಿಯಾದ ಉತ್ತರ ಬಾಯಿ ಆಗುತ್ತೆ ದ ಪ್ರೊಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಇನ್ ಹ್ಯೂಮನ್ಸ್ ಬಿಗಿನ್ಸ್ ಇನ್ ಮೌತ್ ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ಪಿಷ್ಟ ಪರೀಕ್ಷೆಯನ್ನು ಎಲೆಯ ಮೇಲೆ ನಡೆಸುವ ಮೊದಲು ಎಲೆಯನ್ನು ಆಲ್ಕೋಹಾಲ್ ದ್ರಾವಣದಲ್ಲಿ ಕುದಿಸಬೇಕಾದು ಮುಖ್ಯ ಏಕೆ ಅಂತ ಕೇಳಿದ್ದಾರೆ ಸೊ ವೆನ್ ಕ್ಯಾರಿಂಗ್ ಔಟ್ ದ ಸ್ಟಾರ್ಚ್ ಟೆಸ್ಟ್ ಆನ್ ಅ ಲೀಫ್ ವೈ ಈಸ್ ಇಟ್ ಇಂಪಾರ್ಟೆಂಟ್ ಟು ಬಾಯ್ಲ್ ದ ಲೀಫ್ ಇನ್ ಆಲ್ಕೋಹಾಲ್ ಅಂತ ಸರಿಯಾದ ಉತ್ತರ ಹರಿತನ್ನು ತೆಗೆಯಲು ಟು ರಿಮೂವ್ ದ ಕ್ಲೋರೋಫೈಲ್ ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ಈ ಬಾರಿ ಕೇಂದ್ರ ಸರ್ಕಾರವು ತೊಂಬತ್ತೆರಡು ವರ್ಷಗಳ ಹಳೆಯ ಪದ್ಧತಿಯನ್ನು ಮುರಿದು ಎರಡ್ ಸಾವಿರದ ಹದಿನೇಳರ ಕೇಂದ್ರ ಮುಂಗಡ ಪತ್ರದೊಂದಿಗೆ ಡ್ಯಾಶ್ ಮುಂಗಡ ಪತ್ರವನ್ನು ವಿಲೀನಗೊಳಿಸುವ ದೃಢ ನಿರ್ಧಾರವನ್ನು ಕೈಗೊಂಡಿತ್ತು ಅಂತ ಕೇಳಿದ್ದಾರೆ ಇದು ಎರಡ್ ಸಾವಿರದ ಹದಿನೇಳರ ಕರೆಂಟ್ ಅಫೇರ್ಸ್ ಕ್ವಶನ್ ಆಗುತ್ತೆ ಆವಾಗ ಪ್ರಥಮ ಬಾರಿಗೆ ರೈಲ್ವೆ ಮುಂಗಡ ಪತ್ರ ಒಂದು ರೈಲ್ವೆ ಬಜೆಟ್ ಸೊ ಅದನ್ನ ವಿಲಿ ವಿಲೀನ ಮಾಡ್ತಾರೆ ಸೊ ರೈಲ್ವೆ ಬಜೆಟ್ ಆಗುತ್ತೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಆರಂಭಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇಪ್ಪತ್ತನೇ ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದರಂದು ನಮ್ಮ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಭಾರತದ ಧ್ವಜದಲ್ಲಿ ಮೂರು ಅಡ್ಡವಾದ ಬಣ್ಣದ ಬ್ಯಾಂಡ್ಗಳಿವೆ ಡ್ಯಾಶ್ ಇದು ಧೈರ್ಯ ಮತ್ತು ತ್ಯಾಗಕ್ಕಾಗಿ ಬಿಳಿ ಸತ್ಯ ಮತ್ತು ಶಾಂತಿಗಾಗಿ ಹಸಿರು ನಂಬಿಕೆ ಮತ್ತು ಸಮೃದ್ಧಿ ಮತ್ತು ವಿನಯಕ್ಕಾಗಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಂತ ಸರಿಯಾದ ಉತ್ತರ ಕೇಸರಿ ಆಗುತ್ತೆ ಭಾರತದ ಒಂದು ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಇದೆ ಸೊ ಟಾಪಲ್ಲಿರುವಂತಹ ಕೇಸರಿ ಏನು ಮಾಡುತ್ತೆ ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿಬಿಂಬಿಸುತ್ತೆ ಬಿಳಿ ಏನು ಮಾಡುತ್ತೆ ಸತ್ಯ ಮತ್ತು ಶಾಂತಿಯನ್ನು ಪ್ರತಿಬಿಂಬಿಸುತ್ತೆ ಹಸಿರು ಏನು ಮಾಡುತ್ತೆ ನಂಬಿಕೆ ಸಮೃದ್ಧಿ ಮತ್ತು ವಿನಯಕ್ಕಾಗಿ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಮುಂದಿನ ಪ್ರಶ್ನೆ ಡ್ಯಾಶ್ ಭಾರತದ ರಾಷ್ಟ್ರೀಯ ಹಣ್ಣು ಅಂತ ಕೇಳಿದ್ದಾರೆ ಡ್ಯಾಶ್ ಭಾರತದ ರಾಷ್ಟ್ರೀಯ ಹಣ್ಣು ಅಂತ ಸೊ ಸರಿಯಾದ ಉತ್ತರ ಮಾವು ಆಗುತ್ತೆ ಮ್ಯಾಂಗೋ ಅನ್ನೋದು ಒಂದು ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಹಣ್ಣು ಆಗುತ್ತೆ ಇದಕ್ಕೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ ಇದರಲ್ಲಿ ವೈಟಮಿನ್ ಎ ರಿಚ್ ಇರುತ್ತೆ ವಿಟಮಿನ್ ಎ ರಿಚ್ ಇರುತ್ತೆ ಮುಂದಿನ ಪ್ರಶ್ನೆ ಡ್ಯಾಶ್ನೆ ಮಹಾಯುದ್ಧ ಜುಲೈ ಇಪ್ಪತ್ತೆಂಟನೇ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಆರಂಭವಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೊದಲನೇ ಮಹಾಯುದ್ಧ ಆಗುತ್ತೆ ಆಯ್ಕೆ ಎರಡು ಸರಿಯಾದ ಉತ್ತರ ಮೊದಲ ಮಹಾಯುದ್ಧ ಯಾವಾಗ ಪ್ರಾರಂಭವಾಗುತ್ತೆ ಅಂತಂದರೆ ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಪ್ರಾರಂಭವಾಗುತ್ತೆ ಮುಂದಿನ ಪ್ರಶ್ನೆ ಮನುಷ್ಯನ ಜೀರ್ಣ ವ್ಯವಸ್ಥೆಯಲ್ಲಿ ಪಿತ್ತರಸವನ್ನು ಸ್ರವಿಸುವುದು ಯಾವುದು ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬೈಲ್ ಇಸ್ ಸೆಕ್ರೆಟೆಡ್ ಬೈ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಕೃತ್ ಆಗುತ್ತೆ ಲಿವರ್ ಸರಿಯಾದ ಉತ್ತರ ಸೊ ಲಿವರ್ ಏನು ಮಾಡುತ್ತೆ ಬೈಲನ್ನು ಸೆಕ್ರೇಟ್ ಮಾಡುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ಜೀವಿ ಸ್ಯಾಫ್ರೋಫೈಟಿಕ್ ಮಾದರಿಯ ಪೋಷಣೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಅಣಬೆ ಆಗುತ್ತೆ ಸೊ ಅಣಬೆ ಏನು ಮಾಡುತ್ತೆ ಸ್ಯಾಫ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ ಮುಂದಿನ ಪ್ರಶ್ನೆ ಮಾನವನ ಜೀರ್ಣಕ್ರಿಯೆಯಲ್ಲಿ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಕಿಣ್ವಗಳನ್ನು ಕ್ರಮವಾಗಿ ಇವುಗಳು ಸ್ರವಿಸುತ್ತವೆ ಇಂಗ್ಲೀಷಲ್ಲಿ ಕ್ವಶನ್ ನೋಡಿ ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ದ ಎಂಜೈಮ್ಸ್ ಪೆಪ್ಸಿನ್ ಆ್ಯಂಡ್ ಟ್ರಿಪ್ಸಿನ್ ಆರ್ ಸೆಕ್ರೇಟೆಡ್ ರೆಸ್ಪೆಕ್ಟಿವ್ಲಿ ಬೈ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ ಮೂರು ಜಠರ ಮತ್ತು ಮೇಧೋಜೀರಕ ಗ್ರಂಥಿ ಸ್ಟೊಮ್ಯಾಚ್ ಆ್ಯಂಡ್ ಪ್ಯಾಂಕ್ರಿಯಾಸ್ ಅಂತ ಆಗುತ್ತೆ ಆಯ್ಕೆ ಮೂರು ಸರಿಯಾದ ಉತ್ತರ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಂದಿನ ಪ್ರಶ್ನೆ ವಯಸ್ಕರ ದೇಹದಲ್ಲಿ ಸಣ್ಣ ಕರುಳಿನ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಯ್ಕೆ ಮೂರು ಆರು ಪಾಯಿಂಟ್ ಐದು ಮೀಟರ್ ಇರುತ್ತೆ ಮುಂದಿನ ಪ್ರಶ್ನೆ ಪೆಟ್ರೋಕೆಮಿಕಲ್ ಇಂದ ತಯಾರಿಸಲ್ಪಡುವ ನಾರುಗಳು ಯಾವುವು ಅಂತ ಅಕ್ರಿಲಿಕ್ ನೈಲಾನ್ ಪಾಲಿಸ್ಟರ್ ಎಲ್ಲವೂ ಸರಿಯಾದ ಉತ್ತರ ಎಲ್ಲವೂ ಆಗುತ್ತೆ ಅಕ್ರಿಲಿಕ್ ಆಗಿರ್ಬೋದು ನೈಲಾನ್ ಆಗಿರ್ಬೋದು ಹಾಗೆ ಪಾಲಿಸ್ಟರನ್ನು ಕೂಡ ನಾವು ತಯಾರು ಮಾಡ್ತೀವಿ ಯಾವುದರಿಂದ ಒಂದು ಪೆಟ್ರೋಕೆಮಿಕಲ್ ಇಂದ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತ ಏಳು ಅಂತ್ಯಕ್ರಿಯೆಯಲ್ಲಿ ಇದು ಭಾರತದ ಸಾಂಪ್ರದಾಯಿಕ ಉಡುಪು ಅಥವಾ ಕಪ್ಪು ಬಣ್ಣವಲ್ಲ ಅಂತ ಕೇಳಿದ್ದಾರೆ ಸೊ ಒಂದು ಅಂತ್ಯಕ್ರಿಯೆಯ ಸಮಯದಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ಒಂದು ಬಟ್ಟೆಯನ್ನು ಶ್ವೇತ ಒಂದು ಬಟ್ಟೆಯನ್ನು ಒಂದು ಶಾಂತಿಯ ಸಂಕೇತ ಇರುವಂಥ ಬಟ್ಟೆಯನ್ನು ಧರಿಸ್ತಾರೆ ಮುಂದಿನ ಪ್ರಶ್ನೆ ಯಾವುದು ಚೆಸ್ ಡ್ಯಾಶ್ ಇದು ಚೆಸ್ ಅಥವಾ ಚದುರಂಗದ ಜನ್ಮಸ್ಥಾನ ಅಂದರೆ ಚೆಸ್ ಏನು ಕ್ರೀಡೆ ಇದೆ ಅಥವಾ ಚದುರಂಗದ ಆಟ ಏನಿದೆ ಎಲ್ಲಿ ಅದು ಹುಟ್ಟಿತು ಯಾವ ದೇಶದಲ್ಲಿ ಅಂತ ಕೇಳ ಕೇಳಿದ್ದಾರೆ ಸರಿಯಾದ ಉತ್ತರ ಭಾರತ ಆಗುತ್ತೆ ಭಾರತದಲ್ಲಿ ಸೊ ಚದುರಂಗದ ಆಟ ಜನ್ಮ ತಾಳತ್ತೆ ಮುಂದಿನ ಪ್ರಶ್ನೆ ಮಾನವನಲ್ಲಿ ಜೀರ್ಣಕ್ರಿಯೆಯು ಇಲ್ಲಿ ಪೂರ್ಣಗೊಳ್ಳುವುದು ದ ಪ್ರೊಸೆಸ್ ಆಫ್ ಡೈಜೆಷನ್ ಇನ್ ಹ್ಯೂಮನ್ಸ್ ಇಸ್ ಕಂಪ್ಲೀಟೆಡ್ ಇನ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಣ್ಣ ಕರಳು ಸ್ಮಾಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಮುಂದಿನ ಪ್ರಶ್ನೆ ನೋಡಿ ನಂಬರ್ ಸಿಸ್ಟಮ್ ಇದೆ ಇಂಗ್ಲೀಷ್ನಲ್ಲಿ ನೋಡೋಣ ಫೋರ್ ಫೋರ್ಟೀನ್ ಟ್ವೆಂಟಿ ಫೋರ್ ನೈಂಟಿ ನೈನ್ ಕ್ವಶನ್ ಮಾರ್ಕ್ ಟು ನೈಂಟಿ ನೈನ್ ಸರಿಯಾದ ಉತ್ತರ ಒನ್ ನೈಂಟಿ ನೈನ್ ಆಗುತ್ತೆ ಇದು ಹೇಗೆ ಒನ್ ನೈಂಟಿ ನೈನ್ ಆಗುತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಸೊ ಹಾಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಹೇಗೆ ನಾವು ಸಾಲ್ವ್ ಮಾಡ್ಕೋಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತಂದರೆ ಸೊ ಆಲ್ರೆಡಿ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸೊ ಆಲ್ರೆಡಿ ಪ್ರೆಸೆಂಟ್ ಏನು ವಿಡಿಯೋ ನೋಡ್ತಿದ್ದೀರ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸುಮಾರು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಎ ಅಥವಾ ಕೆ ಎಸ್ ಪಿ ಅವರು ಪೊಲೀಸ್ ಅವರು ರಿಕ್ರೂಟ್ಮೆಂಟಲ್ಲಿ ಕೇಳಿರುವಂತಹ ಆ್ಯಪ್ಟಿಟ್ಯೂಡ್ನ ಒಂದು ಪ್ರಶ್ನೆಗಳನ್ನು ಸುಮಾರು ಮೂವತ್ತೈದು ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡಿರ್ತೇವೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋಸ್ಗಳ ಸರಣಿಯ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲಿ ವಿಸಿಟ್ ಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿರ್ತೀವಿ ಆ್ಯಪ್ಟಿಟ್ಯೂಡ್ ಮೇಲೆ ಸೊ ಆ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೀವು ಅಷ್ಟೇ ಸ್ಟಡಿ ಮಾಡಿದ್ರೂ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಬೇರೆ ಒಂದು ಬುಕ್ಕನ್ನು ತಗೊಂಡು ಡೀಟೇಲ್ ಆಗಿ ಓದೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಟ್ರೈನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಏಜಸ್ ಮೇಲೆ ಪ್ರಾಬ್ಲಮ್ಸ್ ಈ ರೀತಿಯಾದಂಥ ಸರಣಿಗಳ ಮೇಲೆ ಪ್ರಾಬ್ಲಮ್ಸ್ ಆಗಿರ್ಬೋದು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಈಗ ಒಂದು ಬೋಟ್ ಮತ್ತು ರಿವರ್ ಕಾನ್ಸೆಪ್ಟ್ ಆಗಿರ್ಬೋದು ಎಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿರ್ತೇವೆ ದಯವಿಟ್ಟು ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ ಪ್ರತಿದಿನ ಎಫೆಕ್ಟಿವ್ ಆಗಿ ಒನ್ ಅವರ್ ವಿಡಿಯೋಸ್ ನೋಡೋದ್ರಿಂದ ನಿಮಗೆ ಎಷ್ಟೋ ಟೈಮು ಸೇವ್ ಆಗುತ್ತೆ ಅಂತ ಸೊ ಒನ್ಸ್ ವಿಡಿಯೋ ನೋಡಿದ್ರೆ ನಿಮಗೆ ವೆದರ್ ವರ್ತ್ ಟು ವಾಚ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ ಮುಂದಿನ ಪ್ರಶ್ನೆ ಡ್ಯಾಶ್ ಇದು ಭಾರತದ ವಿಶಿಷ್ಟ ಉದ್ದೇಶದ ನ್ಯಾಯಾಲಯ ಇದು ಗ್ರಾಹಕರ ಕುಂದುಕೊರತೆ ಹಾಗೂ ವ್ಯಾಜ್ಯಗಳನ್ನು ಪರಿಹರಿಸುತ್ತದೆ ಅಂತ ಸರಿಯಾದ ಉತ್ತರ ಗ್ರಾಹಕರ ನ್ಯಾಯಾಲಯ ಆಗುತ್ತೆ ಕನ್ಸೂಮರ್ ಕೋರ್ಟ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಮುಂದಿನ ಪ್ರಶ್ನೆ ಡ್ರೈ ಕ್ಲೀನಿಂಗ್ನಲ್ಲಿ ಯಾವ ದ್ರಾವಕವನ್ನು ಉಪಯೋಗಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪೆಟ್ರೋಲನ್ನು ಡ್ರೈ ಕ್ಲೀನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಪೆಟ್ರೋಲ್ ದ್ರಾವಣವನ್ನು ಯೂಸ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಡ್ಯಾಶ್ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೋಲ್ಕತ್ತಾ ಆಗುತ್ತೆ ಸೊ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಆಗುತ್ತೆ ತೃಣಮೂಲ ಕಾಂಗ್ರೆಸ್ ಹೆಚ್ಚಾಗಿ ಅಲ್ಲಿ ಅಧಿಕಾರದಲ್ಲಿರುತ್ತೆ ಸೊ ಮಮತಾ ಬ್ಯಾನರ್ಜಿಯವರು ಸಿ ಎಮ್ ಇದ್ದಾರೆ ಮಮತಾ ಬ್ಯಾನರ್ಜಿಯವರು ಸಿ ಎಮ್ ಇದ್ದಾರೆ ಹಾಗೆ ಸೊ ಬೆಂಗಾಲ್ ಟೈಗರ್ ತುಂಬ ಫೇಮಸ್ ಬೆಂಗಾಲ್ ಟೈಗರ್ ಹಾಗೆ ಅಲ್ಲಿ ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್ ಕಂಡು ಬರುತ್ತೆ ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್ ಕಂಡು ಬರುತ್ತೆ ಸೊ ಇಂಪಾರ್ಟೆಂಟ್ ಬೆಂಗಾಲ್ ಟೈಗರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡೆಸಿಡಿ ಮ್ಯಾಂಗ್ರೋ ಟೈಪ್ ಆಫ್ ಫಾರೆಸ್ಟ್ ಸಾರಿ ಮ್ಯಾಂಗ್ರೋ ಟೈಪ್ ಆಫ್ ಫಾರೆಸ್ಟ್ ಕಂಡು ಬರುತ್ತೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರುತ್ತೆ ನಾಟ್ ಡೆಸಿಡಿಯಸ್ ಮ್ಯಾಂಗ್ರೋ ಟೈಪ್ ಆಫ್ ಫಾರೆಸ್ಟ್ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಯು ಒಂದು ಹೇಳಿಕೆಯನ್ನು ಒಳಗೊಂಡಿದ್ದು ಅದಕ್ಕೆ ಒಂದು ಮತ್ತು ಎರಡು ಎಂದು ನಮೂದಿಸಿರುವ ಎರಡು ಸಮರ್ಥನೆಗಳು ಇವೆ ಅವುಗಳಲ್ಲಿ ಯಾವ ಸಮರ್ಥನೆಗಳು ಸಬಲವಾದದ್ದು ಮತ್ತು ಯಾವುದು ದುರ್ಬಲವಾದದ್ದು ಎಂಬುದನ್ನು ನೀವು ನಿರ್ಧರಿಸಿ ಕೆಳಗೆ ಕೊಟ್ಟಿರುವ ಉತ್ತರಗಳನ್ನು ಆಯ್ಕೆ ಮಾಡಿ ಹೇಳಿಕೆ ನೋಡಿ ಮಹಿಳೆಯರ ಮೇಲಾಗುತ್ತಿರುವ ಕ್ರೌರ್ಯಕ್ಕೆ ಮಹಿಳೆಯರೇ ಹೊಣೆಗಾರರು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ವಾದ ಇದೆ ಸೊ ಸೆಂಟೆನ್ಸ್ ನೋಡಿ ಮಹಿಳೆಯರ ಮೇಲಾಗುತ್ತಿರುವ ಕ್ರೌರ್ಯಕ್ಕೆ ಒಮೆನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ರೈಮ್ ಅಗೇನ್ಸ್ಟ್ ದೆಮ್ ಅವರ ಮೇಲೆ ಏನು ಕ್ರೈಮ್ ಆಗ್ತಾ ಇದೆ ಅದಕ್ಕೆ ಕಾರಣ ಅವರೇ ಅಂತ ಸೊ ಎಲ್ಲಾದರೂ ರೇಪ್ ಆದರೂ ಕೂಡ ಅವರೇ ಕಾರಣ ಅಂತ ಇದರ ಅರ್ಥ ಎಲ್ಲಾದರೂ ರೇಪ್ ಆದರೆ ಅವ್ರ ಮೇಲೆ ಏನೇ ಒಂದು ತೊಂದರೆ ಆದರೂ ಅವರೇ ಕಾರಣ ಅಂತ ಸೊ ಅಲ್ಲಿ ವಾದ ಒಂದು ನೋಡಿ ಇಲ್ಲ ಅವಶ್ಯಕ ರಕ್ಷಣಾ ಕೊರತೆ ಸುಲಭವಾಗಿ ಮಹಿಳೆಯರ ಮೇಲಿನ ಕ್ರೌ ಕ್ರ ಒಂದು ಕ್ರೌರ್ಯಕ್ಕೆ ಕಾರಣ ಸೊ ಒಂದು ಅವಶ್ಯಕ ರಕ್ಷಣಾ ಕೊರತೆ ಅವರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಬೇರೆ ಬೇರೆ ಒಂದು ಡಿಫೆನ್ಸ್ನ ಕೊರತೆ ಅವರಿಗೆ ಅವ್ರ ಮೇಲಿನ ಒಂದು ಕ್ರೌರ್ಯಕ್ಕೆ ಕಾರಣ ಅಂತ ಎರಡನೇದು ನೋಡಿ ಹೌದು ಮಹಿಳೆಯರ ಜೀವನ ಪದ್ಧತಿ ಆರಿಸಿಕೊಳ್ಳುತ್ತಿರುವ ವೇಷ ಸರಿಯಾಗಿಲ್ಲದಿರುವುದು ಈ ಈ ಸಂಗತಿಗಳು ಕ್ರೌರಕ್ಕೆ ಪ್ರೇರೇಪಿಸುತ್ತವೆ ಅಂತ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಒಂದು ಒಪಿನಿಯನ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ಒಪಿನಿಯನ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ಸೊ ಆಯ್ಕೆ ಎರಡನ್ನ ನೋಡೋಣ ಎರಡನೇ ವಾದ್ರ ಮಾತ್ರ ಪ್ರಬಲವಾಗಿದೆ ಅಂತ ಸೊ ಇಲ್ಲಿ ಪ್ರಬಲ ಅಂತಂದ್ರೇನು ಸೊ ಇದಕ್ಕೆ ಕಾರಣ ಕೆಲವೊಂದು ಸಲ ಅವ್ರು ಹಾಕಿದಂಥ ವೇಷಭೂಷಣಗಳು ಕಾರಣ ಆಗ್ತಿರ್ಬೋದಾ ಯಾಕಂತಂದರೆ ಪ್ರತಿಯೊಂದು ಸೆಕ್ಷನಲ್ಲೂ ಅವ್ರಿಗೆ ನಾವು ರಕ್ಷಣೆ ಕೊಡೋಕ್ಕಾಗಲ್ಲ ಪ್ರತಿಯೊಂದು ಕಡೆ ಯಾಕಂತಂದರೆ ತುಂಬ ಜನ ವುಮೆನ್ಸ್ ಇರ್ತಾರೆ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿದ್ದಾಗ ಒಬ್ಬರ ಮೇಲೆ ರೇಪಾದಾಗ ಏನಾಗುತ್ತೆ ಒಬ್ಬರ ಮೇಲೆ ಏನೋ ತೊಂದರೆ ಆದಾಗ ಎಲ್ಲ ಕಡೆ ಹೋಗಿ ಒಂದು ರಕ್ಷಣೆ ಕೊಡೋಕ್ಕಾಗಲ್ಲ ರಕ್ಷಣೆ ಯಾವಾಗ ಬರುತ್ತೆ ಮಾತು ಯಾವಾಗ ಬರುತ್ತೆ ಅವರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅಂತ ಇನ್ಸಿಡೆಂಟ್ ಆದಮೇಲೆ ಬರುತ್ತೆ ಬಟ್ ಬಿಫೋರ್ ಇನ್ಸಿಡೆಂಟ್ ಅವ್ರು ಕೊಡಕ್ಕೆ ಸಾಧ್ಯ ಆಗುತ್ತಾ ಅನ್ಲೆಸ್ ಅಂಡ್ ಅಂಟಿಲ್ ಸೆಲ್ಫ್ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಇದ್ರೆ ಮಾತ್ರ ಸೊ ಅದು ಕರೆಕ್ಟ್ ಆಗುತ್ತೆ ಇಲ್ಲಿ ಹೌದು ಕೆಲವೊಂದು ಕಡೆ ಏನಾಗುತ್ತೆ ಅವ್ರ ಮೇಲೆ ಯಾಕೆ ಒಂದು ಇದು ಆಗ್ತಾ ಇದೆ ಒಂದು ಏನಂತಾರೆ ಅಟ್ಯಾಕ್ ಆಗ್ತಾ ಇದೆ ಕ್ರೈಮ್ ಆಗ್ತಾ ಇದೆ ಬಿಕಾಸ್ ಆಫ್ ಸಮ್ ಟೈಮ್ಸ್ ಎಲ್ಲೋ ಅವರ ಬಿಹೇವಿಯರ್ ಕೂಡ ಕಾರಣ ಆಗ್ತಿರ್ಬೋದೇನೋ ಅಂತ ಆಗುತ್ತೆ ಬಟ್ ಇಲ್ಲಿ ನೋಡಿ ಮೊದಲು ಅಥವಾ ಎರಡನೇ ಯಾವ ವಾದವೂ ಕೂಡ ಸಮರ್ಪಕ ಸಮರ್ಪಕವಾಗಿಲ್ಲ ಅಂತ ಸೊ ಈ ಒಂದು ಆನ್ಸರ್ನ ನೀವು ಟಿಕ್ ಮಾಡಬೇಕಾಗತ್ತೆ ಮೊದಲು ಅಥವಾ ಎರಡನೇ ಯಾವ ವಾದವೂ ಕೂಡ ಸಮರ್ಪಕವಾಗಿಲ್ಲ ಸೆಲ್ಫ್ ಡಿಫೆನ್ಸ್ ಕೂಡ ಆಗಬಹುದು ಅಥವಾ ಕ್ರೌರ್ಯ ಕೂಡ ಆಗೋಕೆ ಅವರ ಒಂದು ವೇಷಭೂಷಣ ಕೂಡ ಕಾರಣ ಆಗಬಹುದು ಸೊ ಇಂಥ ಕ್ವಶನ್ಗಳನ್ನ ಕೊಟ್ಟಾಗ ತುಂಬ ಒಂದು ನೋಡ್ಬಿಟ್ಟು ಆನ್ಸರ್ನ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಬ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ ಆ ಕಾರಣಕ್ಕಾಗಿ ಒಬ್ಬೊಬ್ಬರ ಮೈಂಡ್ಸೆಟ್ಟಲ್ಲಿ ಒಂದೊಂದು ಒಪಿನಿಯನ್ ಇರುತ್ತೆ ಸೊ ಇವಾಗ ಎಲ್ಲಾದರೂ ನೋಡಿ ನೀವೆಲ್ಲಾದರೂ ಒಂದು ಏನೋ ಒಂದು ಕ್ರೈಮ್ ಆದಾಗ ಸೊ ಇವನ್ ಒಂದು ಪೊಲಿಟಿಕಲ್ ಪರ್ಸನ್ಸ್ ಆಗಿರ್ಬೋದು ಇವನ್ ಒಂದು ಆಫೀಸರ್ಸ್ ಆಗಿರ್ಬೋದು ರೀಸನ್ ಕೊಡ್ತಾರೆ ಏನಂತಂದ್ರೆ ಅವರು ಅಲ್ಲಿ ವೇಷಭೂಷಣ ಸರಿಯಾಗಿಲ್ಲ ಆ ಟೈಮಲ್ಲಿ ಅವರು ಹೋಗಬಾರ್ದಿತ್ತು ಹನ್ನೆರಡು ಗಂಟೆಗೆ ಹೋಗಬಾರ್ದಿತ್ತು ಸೊ ಇನ್ಸಿಡೆಂಟ್ ಆದಮೇಲೆ ಹನ್ನೆರಡು ಗಂಟೆಗೆ ಅವರು ಎಷ್ಟು ಎಷ್ಟೊಂದು ಜನ ಅಡ್ಡಾಡ್ತಾ ಇರ್ತಾರೆ ಬಟ್ ಎಲ್ಲರೂ ಕೂಡ ಒಂದು ಪ್ರೊಡಕ್ಷನ್ ಆಗುತ್ತಾ ವಾಸ್ತವ ಸಂಭವವಾಗಿ ಅಂತ ವಿಚಾರವನ್ನ ಮಾಡಬೇಕಾಗತ್ತೆ ಸೊ ಇಲ್ಲಿ ಯಾರಾಗ್ನೆಷ್ಟು ಮಾತಾಡ್ತಾ ಇಲ್ಲ ಮತ್ತೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅದು ಎಸ್ಪೆಷಲಿ ಉಮೆನ್ ನೋಡ್ತಾ ಇದ್ರೆ ದಯವಿಟ್ಟು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಇದು ಇದು ಒಪಿನಿಯನ್ ಬೇಸ್ಡ್ ಕ್ವಶನ್ ಆಗಿರುತ್ತೆ ನಿಮ್ಮ ಒಪಿನಿಯನ್ ಅನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅಷ್ಟೇ ಸೊ ಇಲ್ಲಿ ಮೊದಲನೇ ಆನ್ಸರ್ ಅನ್ನ ನೀವು ಟಿಕ್ ಮಾಡಬಹುದು ಆರ್ ಎರಡನೇ ಆನ್ಸರ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಎರಡು ಕೂಡ ಆನ್ಸರ್ ಗಳು ಆಗಬಹುದು ಮುಂದಿನ ಪ್ರಶ್ನೆ ನೋಡಿ ಪ್ರಾಣಿಗಳ ಪೋಷಣ ಕ್ರಿಯೆಯಲ್ಲಿ ನಡೆಯುವಂತಹ ಹಂತಗಳು ಅಂತ ಕೇಳಿದ್ದಾರೆ ಯಾವ ಹಂತಗಳು ಒಂದು ಪೋಷಣ ಕ್ರಿಯೆಯಲ್ಲಿ ನಡೆಯುತ್ತೆ ಅಂತ ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಆಯ್ಕೆ ಒಂದಾಗುತ್ತೆ ಸೇವನೆ ಪಚನ ಸ್ವಾಂಗೀಕರಣ ಮತ್ತು ಚೂಷಣ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡೋಣ ಇಂಜೆಷನ್ ಡೈಜೆಷನ್ ಸಿಮುಲೇಷನ್ ಮತ್ತು ಅಬ್ಸಾರ್ಬ್ಷನ್ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಇದು ಯಾರ ಜೀವನ ಚರಿತ್ರೆ ಅಂತ ಕೇಳಿದ್ದಾರೆ ಸೊ ತುಂಬ ಈಸಿ ಕ್ವಶನ್ ಇದು ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಮೋಹನ್ ದಾಸ್ ಕರಮ ಗಾಂಧಿ ಸೊ ಮೋಹನ್ ದಾಸ್ ಕರಂಚಂದ್ರ ಗಾಂಧಿ ಅವರ ಒಂದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಅವರ ಜೀವನ ಚರಿತ್ರೆ ಆಗುತ್ತೆ ಮುಂದಿನ ಪ್ರಶ್ನೆ ಡ್ಯಾಶ್ ಇದು ಜಗತ್ತಿನ ಅತಿ ದೊಡ್ಡ ಪ್ರಜಾತಂತ್ರ ಡ್ಯಾಶ್ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರೆಸಿ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತ ಅಲ್ಟಿಮೇಟ್ಲಿ ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಡ್ಯಾಶ್ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ ಪಂದ್ಯಾವಳಿಯಲ್ಲಿ ಕಂಚಿನ ಪದಕ ಪಡೆದ ಮಹಿಳೆ ಮೊದಲ ಮಹಿಳಾ ಪಟು ಅಂತ ಕೇಳಿದ್ದಾರೆ ಟೂ ತೌಸಂಡ್ ಸೆವೆಂಟೀನ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸುಮಾರು ಜನ ಕೇಳ್ತಾರೆ ಕರೆಂಟ್ ಅಫೇರ್ಸ್ನ ಕ್ವಶನ್ ಕೇಳಲ್ವಾ ಅಂತ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಬಗ್ಗೆ ಸೊ ನಲವತ್ತೆಂಟನೇ ಕ್ವಶನ್ನ ಆನ್ಸರ್ ಆಯ್ಕೆ ಒಂದು ಸಾಕ್ಷಿ ಮಲಿಕ್ ಆಗುತ್ತೆ ಪಿ ವಿ ಸಿಂಧು ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ರಿಲೇಟೆಡ್ ಆಗಿರ್ತಾರೆ ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಆಗಿ ಆಗುತ್ತಾರೆ ಸಾನಿಯಾ ಮರ್ಜಾ ಬಂದ್ಬಿಟ್ಟು ಟೆನಿಸ್ ಆಗುತ್ತೆ ಲಾನ್ ಟೆನಿಸ್ ಲಾನ್ ಟೆನಿಸ್ ಟೇಬಲ್ ಟೆನಿಸ್ ಬೇರೆ ಲಾನ್ ಟೆನಿಸ್ ಬೇರೆ ಮುಂದಿನ ಪ್ರಶ್ನೆ ನಲ್ವತ್ತೊಂಬತ್ತು ಭಾರತದ ಹೊಸ ನೋಟಿನಲ್ಲಿರುವ ವೈಶಿಷ್ಟ್ಯಗಳಲ್ಲೊಂದು ಅಂತ ಕೇಳಿದರೆ ತುಂಬ ಒಂದು ಸಿಲ್ಲಿ ಕ್ವಶನ್ ಅನಿಸುತ್ತೆ ಗಾಂಧೀಜಿ ಎಡಕ್ಕೆ ನೋಡ್ತಾ ಇದ್ದಾರೆ ಗಾಂಧೀಜಿ ಕನ್ನಡಕವಿಲ್ಲದಿರುವುದಂತೆ ಕಾಣುತ್ತಿದೆ ಗಾಂಧೀಜಿ ಚಿತ್ರ ಸಣ್ಣದಾಗಿ ಕಾಣ್ತಾ ಇದೆ ಗಾಂಧೀಜಿ ಬಲಭಾಗಕ್ಕೆ ನೋಡುತ್ತಿರುವಂತಿದೆ ಸೊ ಇದು ತುಂಬ ಒಂದು ಸಿಲ್ಲಿ ಕ್ವಶನ್ ಈ ಈ ಥರ ಕ್ವಶನ್ಸ್ಗಳನ್ನು ಈ ಸಲ ಎಕ್ಸಾಮ್ಸಲ್ಲಿ ಕೇಳೋ ಡೌಟು ಈ ಸಲ ಕೇಳಲ್ಲ ಬಟ್ ಈ ಸಲ ನೋಟ್ಗಳ ವೈಶಿಷ್ಟ್ಯಗಳಲ್ಲಿ ಏನು ಕೇಳ್ಬೋದು ಅಂತಂದರೆ ಫಿಫ್ಟಿ ರುಪೀಸ್ ನೋಟ್ ಮೇಲೆ ಯಾವ ಚಿತ್ರ ಇದೆ ಅಂತ ಕೇಳ್ಬೋದು ಗಾಂಧೀಜಿ ಚಿತ್ರವನ್ನು ಬಿಟ್ಟರೆ ಸೊ ಬೇರೆ ಫಿಫ್ಟಿ ರುಪೀಸ್ ಮೇಲೆ ಯಾವುದಿದೆ ಹಂಪಿಯ ರಥ ಇದೆಯಾ ಬೇರೆ ಏನಾದರೂ ಇದೆಯಾ ಹಂಪಿ ರಥ ಕಲ್ಲಿನ ರಥ ಇರಬಹುದು ಅಥವಾ ಮಂಗಳಯಾನ್ ಬಗ್ಗೆ ಇರಬಹುದು ಸೊ ಅದ್ರ ಬಗ್ಗೆ ಕೇಳ್ತಾರೆ ಯಾವ ಟೈಪ್ ಆಫ್ ಏನಿದೆ ಅಂತ ಟೂ ಹಂಡ್ರೆಡ್ ರುಪೀಸ್ ನೋಟ್ ನ ಒಂದು ಬ್ಯಾಕ್ ಸೈಡ್ ಅಲ್ಲಿ ಯಾವ ಚಿತ್ರ ಇದೆ ಸೊ ಅದೇ ರೀತಿ ಹಂಡ್ರೆಡ್ ರುಪೀಸ್ ನೋಟ್ ನಲ್ಲಿ ಯಾವ ಚಿತ್ರ ಇದೆ ಆ ರೀತಿ ಕೇಳಬಹುದು ಗಾಂಧೀಜಿ ಬಲಕೆ ನೋಡ್ತಾ ಇದಾರೆ ಎಡಕ್ ನೋಡ್ತಾ ಇದಾರೆ ಮೇಲೆ ನೋಡ್ತಾ ಇದ್ದಾರೆ ಕೆಳಗೆ ನೋಡ್ತಾ ಇದ್ದಾರೆ ಈ ತರ ಸಿಲಿ ಕ್ವಶನ್ ಈ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ ಸೊ ಇದು ತುಂಬಾ ಸಿಲಿ ಕ್ವಶನ್ ಟು ರಿಮೆಂಬರ್ ಮುಂದಿನ ಪ್ರಶ್ನೆ ಸೊ ಸರಿಯಾದ ಉತ್ತರ ಗಾಂಧೀಜಿ ಬಲಕೆ ನೋಡ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಇದಕ್ಕೆ ಗಾಂಧೀಜಿ ಬಲಕೆ ನೋಡುತ್ತಿರುವಂತಿದೆ ಸೊ ಸ್ವಯಂ ಪ್ರೇರಿತ ಪೌಷ್ಟಿಕಾಂಶಕ್ಕೆ ಅವಶ್ಯಕ ವಿರೋಧ ಏನು ಅಂತ ಕೇಳಿದ್ದಾರೆ ಸ್ವಯಂ ಪ್ರೇರಿತ ಪೌಷ್ಟಿಕಾಂಶಕ್ಕೆ ಏನು ಅವಶ್ಯಕ ಅಂತ ಸೊ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಎಲ್ಲವೂ ಸರಿಯಾಗುತ್ತೆ ಸೂರ್ಯನ ಬೆಳಕು ಬೇಕು ಕ್ಲೋರೋಫಿಲ್ ಬೇಕು ಈವನ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಕಾರ್ಬನ್ ಡೈಆಕ್ಸೈಡನ್ನು ಒಂದು ಫೈಯರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಕೂಡ ಬಳಸ್ತಾರೆ ಮುಂದಿನ ಪ್ರಶ್ನೆ ಪೋಷಣೆಯಲ್ಲಿ ಪರಾವಲಂಬಿ ವ್ಯವಸ್ಥೆಯನ್ನು ಹೊಂದಿರುವಂಥ ಜೀವಿ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ ಎರಡಾಗುತ್ತೆ ಪ್ಲಾಸ್ಮೋಡಿಯಮ್ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಅತಿ ದೊಡ್ಡ ದೇಶ ಅಂತ ಕೇಳಿದ್ದಾರೆ ಸೊ ಪ್ರಪಂಚದಲ್ಲಿ ಭಾರತ ಏಳನೇ ಅತಿ ದೊಡ್ಡ ದೇಶ ಆಗುತ್ತೆ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಆಗುತ್ತೆ ಮುಂದಿನ ಪ್ರಶ್ನೆ ಯಾವುದು ಅಥವಾ ಡ್ಯಾಶ್ ಈ ನಗರ ದಕ್ಷಿಣ ಭಾರತದ ತುತ್ತ ತುದಿ ಅಥವಾ ತುದಿ ಅಂತ ಕೇಳಿದ್ದಾರೆ ಸೊ ಭಾರತದ ನಕ್ಷೆಯನ್ನು ನೋಡಿದಾಗ ದಕ್ಷಿಣ ಭಾರತದ ತುದಿ ಯಾವುದು ಅಂತಂದರೆ ಕನ್ಯಾಕುಮಾರಿ ಆಗುತ್ತೆ ಸೊ ಉತ್ತರದಲ್ಲಿ ಕಾಶ್ಮೀರ್ ಆಗುತ್ತೆ ಉತ್ತರದಲ್ಲಿ ಕಾಶ್ಮೀರ್ ಆಗುತ್ತೆ ಸೊ ಇಲ್ಲಿ ಒಂದು ಇಂದಿರಾ ಪಾಯಿಂಟ್ ಮತ್ತು ಇಂದ್ರಾ ಕೋಲ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ ಜೋಗ್ರಫಿಯನ್ನು ಸ್ಟಡಿ ಮಾಡುವಾಗ ನೀವು ಓದಿರ್ತೀರಾ ಸೊ ಇಂದ್ರಾ ಪಾಯಿಂಟ್ ಮತ್ತು ಇಂದ್ರಾ ಕೋಲ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ಯೆಗೊಳ್ ಹತ್ಯೆಗೊಳ್ಳುವ ಮೊದಲು ಮೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಭಾರತದ ಪ್ರಾಚೀನ ಭಾರತದ ಮೊದಲ ಮಹಿಳಾ ನಾಯಕಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಿಸಿದೆ ಗಾಯತ್ರಿ ರೋಹಿತಿ ಮತ್ತು ರೋಹಿತ್ ಮತ್ತು ಸಿತಾರಾ ತಾಯಿ ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡಿ ಗಾಯತ್ರಿ ಇಸ್ ಅ ಮದರ್ ಆಫ್ ರೋಹಿತ್ ಆ್ಯಂಡ್ ಸೀತಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿತಾರಾ ಅಂತ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಸೊ ಗಾಯತ್ರಿ ಇಸ್ ದ ಮದರ್ ಆಫ್ ರೋಹಿತ್ ಆ್ಯಂಡ್ ಸೀತಾ ರೋಹಿತ್ ಮತ್ತು ಸೀತಾರಾ ತಾಯಿ ಗಾಯತ್ರಿ ಅವಳು ವಾರದ ದಿನದಲ್ಲಿ ತನ್ನ ತಾಯಿಯೊಂದಿಗೆ ವಾಸ ಮಾಡ್ತಾಳೆ ಗಾಯತ್ರಿ ಏನು ಮಾಡ್ತಾಳೆ ಸೊ ಅವಳು ವಾರದಿಂದಲೇ ತಾಯಿಯೊಂದಿಗೆ ವಾಸ ಮಾಡ್ತಾಳೆ ಯಾರು ಗಾಯತ್ರಿ ತನ್ನ ತಾಯಿಯೊಂದಿಗೆ ವಾಸ ಮಾಡ್ತಾಳೆ ವಾರಾಂತ್ಯವನ್ನು ತನ್ನ ಸೋದರ ಮಾವ ಜಗದೀಶ್ ಜಗದೀಶನೊಂದಿಗೆ ಕಳೀತಾಳೆ ಸೊ ವಾರಾಂತ್ಯದಲ್ಲಿ ತನ್ನ ಸೋದರ ಮಾವ ಜಗದೀಶನೊಂದಿಗೆ ಕಳೆಯುತ್ತಾಳೆ ಜಗದೀಶ್ ತನ್ನ ಮಗಳು ಸೀಮಾಳೊಂದಿಗೆ ವಾಸ ಮಾಡ್ತಾನೆ ತನ್ನ ಮಗಳು ಸೀಮಾಳೊಂದಿಗೆ ವಾಸ ಮಾಡ್ತಾನೆ ಸೀಮಾ ಗಾಯತ್ರಿಯ ಮಕ್ಕಳ ಸಂಬಂಧವೇನು ಅಂತ ಸೀಮಾ ಮತ್ತು ಗಾಯತ್ರಿಯ ಮಕ್ಕಳ ಸಂಬಂಧವೇನು ಸೀಮಾಳ ಮಕ್ಕಳು ಗಾಯತ್ರಿ ಮಕ್ಕಳು ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಬ್ಲಡ್ ರಿಲೇಷನ್ ಮೇಲೆ ಒಂದು ಪ್ರಶ್ನೆ ಆಗಿರುತ್ತೆ ಪ್ರಶ್ನೆಯನ್ನು ಎರಡು ಮೂರು ಸಲ ನೀಟಾಗಿ ಓದಿ ಸೊ ಗಾಯತ್ರಿ ರೋಹಿತ್ ಮತ್ತು ಸೀತಾರರ ತಾಯಿ ಅವಳು ವಾರದ ದಿನದಲ್ಲಿ ತನ್ನ ತಾಯಿಯೊಂದಿಗೆ ವಾಸ ಮಾಡ್ತಾಳೆ ವಾರಾಂತ್ಯವನ್ನು ತನ್ನ ಸೋದರ ಮಾವ ಜಗದೀಶನೊಂದಿಗೆ ಕಳೀತಾಳೆ ಸೊ ಜಗದೀಶ ಸೋದರ ಮಾವ ಅಂತಂದರೆ ತಾಯಿಯ ತಮ್ಮ ಆಗ್ತಾನೆ ಗಾಯತ್ರಿಯ ತಾಯಿಯ ತಮ್ಮ ಅಥವಾ ಅಣ್ಣ ಇರ್ತಾನೆ ಸೋದರ ಮಾವ ಸೊ ಸೋದರ ಮಾವನೊಂದಿಗೆ ಕಳೀತಾಳೆ ಸೊ ಆವಾಗ ಜಗದೀಶ್ ತನ್ನ ಮಗಳು ಸೀಮಾಳೊಂದಿಗೆ ವಾಸ ಮಾಡ್ತಾನೆ ಸೀಮಾ ಮತ್ತು ಗಾಯತ್ರಿ ಮಕ್ಕಳ ಸಂಬಂಧವೇನು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರವನ್ನು ಸೊ ನೋಡಿ ಯಾವುದಾಗತ್ತೆ ಉತ್ತರ ಸೊ ಸರಿಯಾದ ಉತ್ತರ ಯಾವುದಾಗತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಗಿನ ಎರಡು ಜೀವಿಗಳು ಹೋಲೋಜೋವಿಕ್ ಪೌಷ್ಟಿಕಾಂಶದ ಮಾದರಿಯನ್ನು ಹೊಂದಿದೆ ಆ ಜೀವಿಗಳು ಯಾವವು ಅಂತ ಕೇಳಿದ್ದಾರೆ ಐವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ಯಾರಾಕೀಟ್ ಮತ್ತು ಪ್ಯಾರಾಮೀಶಿಯಂ ಆಗುತ್ತೆ ಸೊ ಸೈನ್ಸ್ ಮೇಲೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಪೆಷಲಿ ಬಯಾಲಜಿ ಸೊ ಆದಷ್ಟು ಫೋಕಸ್ಡ್ ಆಗಿರಿ ಸೊ ಹಂಗಂತ ಹೇಳಿ ಸೈನ್ಸ್ ಅಲ್ಲಿ ಬಯಾಲಜಿನೇ ಕೇಳ್ತಾರೆ ಅಂತಲ್ಲ ಆದಷ್ಟು ಬಯಾಲಜಿಯನ್ನು ಸ್ವಲ್ಪ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ ಅಮೀಬಾದಿಂದ ಆಹಾರ ಪಡೆದುಕೊಳ್ಳುವ ಕ್ರಿಯೆಯನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಫ್ಯಾಗೋಸೈಟೋಸಿಸ್ ಅಂತ ಕರೀತಾರೆ ಫ್ಯಾಗೋ ಸೈಟಾಸಿಸ್ ಡ್ಯಾಶ್ ಇದು ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಬೌದ್ಧರ ರಾಜಧಾನಿ ವಿಹಾರ ಕೋಟೆ ಮತ್ತು ಭವ್ಯವಾದ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಭೂತಾನ್ ಆಗುತ್ತೆ ಸುಮಾರು ಜನ ಭೂತಾನ್ಗೆ ಒಂದು ನೋಡಿದಾಗ ಸೊ ಭೂತಾನಲ್ಲಿ ಯಾವುದೇ ರೀತಿಯಾದಂತಹ ಮಾಡ್ರನ್ ಫೆಸಿಲಿಟಿ ಇದ್ರೂ ಕೂಡ ಬಟ್ ಭೂತಾನ್ ನ್ಯಾಚುರಲಿ ಇಸ್ ಅ ವೆರಿ ಬ್ಯೂಟಿಫುಲ್ ತುಂಬ ಒಂದು ಫಾರೆಸ್ಟ್ ಏರಿಯಾ ಇರುವಂತಹ ಒಂದು ದೇಶ ಆಗುತ್ತೆ ಸೊ ನೇಚರ್ ಲವರ್ಸ್ ಅಂದರೆ ಹೆಸರನ್ನು ಪ್ರೀತಿಸುವಂತಹ ಒಂದು ಪ್ರವಾಸಿಗರು ಯಾರಿದ್ದಾರೆ ಅಥವಾ ಜನ ಯಾರಿದ್ದಾರೆ ಅವರಿಗೆ ಭೂತಾನ್ ಒಂದು ಸಲ ಆದರೂ ವಿಸಿಟ್ ಮಾಡೋದು ತುಂಬ ಇಷ್ಟ ಅಂತ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಪ್ರಾಣಿಯು ಅತಿ ಉದ್ದವಾದ ಸಣ್ಣ ಕರಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅತಿ ಉದ್ದವಾದ ಸಣ್ಣ ಇರುತ್ತೆ ಮುಂದಿನ ಪ್ರಶ್ನೆ ಇವುಗಳನ್ನು ಪಚನ ಮಾಡುವ ಕಿಣ್ವಗಳನ್ನು ಮೇಧೋಜೀರಕ ರಸವು ಹೊಂದಿರುತ್ತದೆ ಅಂತ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೇನ್ಸ್ ಎಂಜೈಮ್ಸ್ ವಿಚ್ ಡೈಜೆಸ್ಟ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಆಯ್ಕೆ ಒಂದು ಸರಿಯಾದ ಉತ್ತರ ಪ್ರೋಟೀನ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಆಗುತ್ತೆ ಸೊ ಇಷ್ಟು ಎರಡು ಸಾವಿರದ ಹದಿನೇಳರ ಕೆ ಪಿ ಟಿ ಸಿ ಎಲ್ನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಬ್ಯಾಚ್ ಎರಡರ ಪ್ರಶ್ನೆ ಪತ್ರಿಕೆಯ ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಾ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ಗಳು ನಿಮಗೆ ಗೊತ್ತಾಗುತ್ತೆ ಯಾವಾಗ ಅಪ್ಲೋಡ್ ಮಾಡಿದ್ರು ಮಾಡಿದ ತಕ್ಷಣ ಒಂದು ನೋಟಿಫಿಕೇಶನ್ ಬರುತ್ತೆ ಸುಮಾರು ಜನ ಅದು ಆ ಕ್ಲಾಸ್ ಮಾಡಿಲ್ಲ ಈ ಕ್ಲಾಸ್ ಮಾಡಿಲ್ಲ ಅಂತ ಎಲ್ಲವೂ ಕೂಡ ಮಾಡ್ತಾ ಇದ್ದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ಯಾವ ವಿಡಿಯೋ ಅಪ್ಲೋಡ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ಲೋಡ್ ಆಗಿರುವ ವಿಡಿಯೋಗಳ ಮಾಹಿತಿ ಸಿಗುತ್ತೆ ಹಾಗೆ ಜಾಯಿಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಗೆ ಒಂದು ಫಿಫ್ಟಿ ರುಪೀಸ್ಗೆ ಕೋರ್ಸ್ ಲಾಂಚ್ ಮಾಡ್ತೇವೆ ಏನಿದು ಕೋರ್ಸ್ ಅಂತಂದ್ರೆ ಇದೊಂದು ಪೇಡ್ ವಾಟ್ಸ್ಆಪ್ ಗ್ರೂಪ್ ಯಾವುದೇ ರೀತಿ ಹಾರ್ಡ್ ಕಾಪಿ ನೋಟ್ಸ್ ಅಥವಾ ಸಿಗೋದಿಲ್ಲ ಪೇಯ್ಡ್ ವಾಟ್ಸಾಪ್ ಗ್ರೂಪ್ ಎಲ್ಲವೂ ಕೂಡ ಸಾಫ್ಟ್ ಕಾಪಿ ಮುಖಾಂತರ ಆನ್ ಡೈಲಿ ಬೇಸಿಸ್ ನಿಮಗೆ ಸಿಗ್ತಾ ಹೋಗುತ್ತೆ ಜನರಲ್ ಅವೇರ್ನೆಸ್ ಜಿ ಕೆ ಅದೇ ರೀತಿ ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಕಂಪ್ಯೂಟರ್ ಮತ್ತು ಕರೆಂಟ್ ಅಫೇರ್ಸ್ ಹಾಗೆ ಟೆಸ್ಟ್ ಸರಣಿ ಎಲ್ಲವೂ ಕೂಡ ಆನ್ ಬೇಸಿಸ್ ಡೈಲಿ ಬೇಸಿಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ನಂಬರ್ ಇರುತ್ತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೋಟ್ಸ್ ಅನ್ನ ಪಡ್ಕೋಬಹುದು ಜಾಯಿನ್ ಆಗಬಹುದು ಹಾಗೆ ಏನಾದರೂ ನಿಮಗೆ ಒಂದು ಪರ್ಸನಲ್ ಗೈಡೆನ್ಸ್ ಇದ್ರೂ ಕೂಡ ನೀವು ಮಾತಾಡಬಹುದು ಅಂತ ಹೇಳ್ತಾ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು